ಮೂಡ ಹಗರಣದ ಟೆನ್ಷನ್ ಬೆನ್ನಲ್ಲೇ ಲೋಕಾಯುಕ್ತದಲ್ಲಿ ಯಾವುದೇ ಮೂಮೆಂಟ್ ಅಲ್ಲಿ ಎಫ್ಐಆರ್ ದಾಖಲಾಗಬಹುದು ಅನ್ನೋ ಟೆನ್ಷನ್ ಮಧ್ಯೆ ಕೂಡ ಇವತ್ತು ಮುಖ್ಯಮಂತ್ರಿಗಳು ಮೈಸೂರಿಗೆ ತೆರಳಿದ್ದಾರೆ. ಮೈಸೂರಿನಲ್ಲಿ ಮತ್ತೆ ಹೈ ಡ್ರಾಮಾ ಸ್ಟಾರ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯಗೆ ಸಮಯ ಸಿಗ್ಲಿ ಅಂತ ಲೋಕಾಯುಕ್ತ ಪೊಲೀಸರು ನಾಟಕ ಆಡ್ತಾ ಇದ್ದಾರೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಅಸಮಾಧಾನಗೊಂಡಿದ್ದಾರೆ. ಮೈಸೂರಿನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಗಂಭೀರ ಆರೋಪವನ್ನ ಲೋಕಾಯುಕ್ತ ಪೊಲೀಸರ ನಡೆ ಕುರಿತಂತೆ ಮಾಡ್ತಾ ಇದ್ದಾರೆ. ಕೋರ್ಟ್ನಲ್ಲಿ ತೀರ್ಪು ಬಂದು 24 ಗಂಟೆಗೂ ಹೆಚ್ಚು ಸಮಯ ಕಳೆದು ಹೋದ್ರೂ ಸಿಎಂ ವಿರುದ್ಧ ಇವತ್ತು ಕೂಡ ಎಫ್ಐಆರ್ ದಾಖಲಾಗಿಲ್ಲ. ಸರ್ಟಿಫೈಡ್ ಕಾಪಿ ಅಂತ ಇಷ್ಟು ದಿನ ಹೇಳ್ತಾ ಇದ್ರು, ಸರ್ಟಿಫೈಡ್ ಕಾಪಿ ನಿನ್ನೆ ರಾತ್ರಿ ಸಿಕ್ಕಿದೆ. ಇವಾಗ ನೋಡಿದ್ರೆ ಸಿಆರ್ಪಿಸಿ ಅಡಿಯಲ್ಲಿ ಕೇಸ್ ದಾಖಲಿಸ್ಕೊಳ್ಬೇಕಾ, ಬಿಎನ್ಎಸ್ಎಸ್ ಅಡಿಯಲ್ಲಿ ಕೇಸ್ ದಾಖಲಿಸ್ಕೊಳ್ಬೇಕಾ ಅಂತ ಪ್ರಶ್ನೆಗೆ ಉತ್ತರವನ್ನ ಬಯಸಿ ಕೇಂದ್ರ ಲೋಕಾಯುಕ್ತಕ್ಕೆ ಪತ್ರವನ್ನು ಬರೆದಿದ್ದಾರೆ. ಇದು ಕಾಲಹರಣ ಮಾಡುವಂತಹ ಕೆಲಸ. ಸಿಎಂಗೋಸ್ಕರ ಇವರು ಟೈಮ್ ಬೈ ಮಾಡ್ತಾ ಇದ್ದಾರೆ. ಇದು ಹಿಪೋಕ್ರಸಿ ಅಲ್ಲದೆ ಇನ್ನೇನು ಅನ್ನೋ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ನಿನ್ನೆ ಕೂಡ ಅವರು ಸರ್ಟಿಫೈಡ್ ಕಾಪಿ ಸಿಗೋಕ್ ಮುಂಚೆನೆ ಎಫ್ಐಆರ್ ಯಾಕೆ ಮಾಡ್ಕೊಳ್ತಾ ಇಲ್ಲ, ಯಾಕೆ ಕಾಲಹರಣ, ಯಾಕೆ ವಿಳಂಬ ಅನ್ನೋ ಪ್ರಶ್ನೆಯನ್ನು ಕೇಳಿದ್ರು. ಲೋಕಾಯುಕ್ತ ಎಸ್ಬಿಐನ ಭೇಟಿ ಮಾಡೋ ನಿಟ್ಟಿನಲ್ಲಿ ಮೈಸೂರು ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರಾದಂತಹ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಭೇಟಿ ಆಯ್ತಾ ಅಂತೇಳಿ. ಸರ್, ಭೇಟಿ ಮಾಡಕ್ಕೆ ಹೋದಾಗ ಅವ್ರ ಸಹಾಯಕರ ಮೂಲಕ ಮೊಬೈಲ್ನ ಈಚೆ ಇಟ್ಟು ಬನ್ನಿ ಅಂತೇಳಿ ನನಗೆ ಹೇಳಿಸಿದ್ದಾರೆ. ಸೊ ಮೊಬೈಲ್ಗೆ ಎದುರುಕೊಳ್ಳೋಂಥ ಅಧಿಕಾರನ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ಅವ್ರ ಆಪ್ತ ಸಹಾಯಕರನ್ನು ಹೇಳಿ ಸ್ಪಷ್ಟವಾಗಿ ಈಚೆ ಬಂದಿದ್ದೀನಿ. ಒಂದು ಮೊಬೈಲ್ಗೆ ಎದುರುಕೊಳ್ಳೋಂಥ ವ್ಯಕ್ತಿ ಸಿಎಂ ಹುದ್ದೆ ವಿರುದ್ಧ ಮೊಕದ್ದಮೆ ದಾಖಲು ಮಾಡ್ತಾರೆ, ಅವ್ರ ವಿರುದ್ಧ ತನಿಖೆ ಮಾಡಿ ನ್ಯಾಯ ಕೊಡ್ಸೋದು ಇಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ಅವ್ರನ್ನ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಈಚೆ ಬಂದಿದ್ದೀನಿ. ಅವರು ದುರುದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯನ ಕಾಪಾಡುವಂಥ ಎಲ್ಲ ಬೃಹನ್ನಳೆ ನಾಟಕಗಳನ್ನ ಆಡ್ತಾ ಇದ್ದಾರೆ. ಸೊ ಇದನ್ನು ಮಾನ್ಯನೆಲ್ಲ ಗಮನಕ್ಕೆ ತಂದು ಅವ್ರ ವಿರುದ್ಧ ಪ್ರಕರಣ ದಾಖಲು ಮಾಡಿಸಿ ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅಂದರೆ ಏನು ವಿಡಿಯೋ ಚಿತ್ರೀಕರಣಕ್ಕೆ ಏನು ಅವಕಾಶ ಕೊಟ್ಟಿಲ್ಲ ಅಂತಾನೆ? ಸರ್, ವಿಡಿಯೋ ಚಿತ್ರೀಕರಣ ಮಾಡೋ ಅವಶ್ಯಕತೆ ನನಗಿಲ್ಲ ಸರ್. ನನ್ನ ಮೊಬೈಲ್ ನನ್ನ ತರಬೇಕು ಅಷ್ಟೇ. ನಾನು ಸ್ವತಂತ್ರ ಭಾರತದಲ್ಲಿ ಇದ್ದೀನಿ. ನಾನು ವಿಡಿಯೋ ಚಿತ್ರೀಕರಣ ಮಾಡ್ತೀನಿ, ಏನು ಮಾಡ್ದೆ ಅದು ಅವ್ರಿಗೇನಕ್ಕೆ? ಆಯ್ತು, ನಾನು ವಿಡಿಯೋ ಚಿತ್ರಣ ಮಾಡ್ತೀನಿ ಅಂತ ಚಿತ್ರೀಕರಣ. ಅವ್ರಿಗೇನು ತೊಂದರೆ? ಅಲ್ಲಿ ಏನು ಅರ್ಥ? ಅವ್ರು ನನ್ನ ಜೊತೆ ತಪ್ಪ ನಡ್ಕೊಳ್ತಾರೆ, ಬೇರೆ ರೀತಿ ನಡ್ಕೊಳ್ತಾರೆ, ಬೇರೆ ರೀತಿ ಮಾತಾಡ್ತಾರೆ ಅನ್ನೋ ಭಯ ಅವ್ರಿಗೆ ಇರೋದ್ರಿಂದನೇ ಈ ಥರ ಮೊಬೈಲ್ ಈ ಚಿತ್ರ ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಹಿಂದೆ ಇದ್ದಂಥ ಬಿಪಿನ್ ಗೋಪಾಲಕೃಷ್ಣ ಅಂತೇಳಿ ಏನು DGP ಆಗಿದ್ದರು, ಅವರು ಮೈಸೂರಿಗೆ ಬಂದಾಗೆಲ್ಲ ಇಲ್ಲಿನ ಪೊಲೀಸರು ಇದೇ ಆರೋಪನ ನನ್ನ ವಿರುದ್ಧ ಮಾಡ್ತಿದ್ರು. ಸ್ನೇಹ ಕೃಷ್ಣ ಅಲ್ಲೇ ರೆಕಾರ್ಡಿಂಗ್ ಮಾಡ್ಕೊಂಡ್ಬಿಡ್ತಾನೆ, ನಮಗೆ ಕೆಲಸ ಮಾಡೋಕ್ಕೆ ತೊಂದರೆ ಆಗ್ತದೆ ಅಂದೇಳಿ ಅವಾಗ ಅವರು ಅಧಿಕಾರಿಗಳಿಗೆ ಚೀಮಾರಿ ಹಾಕಿದ್ದಾರೆ. ಅವರು ವಿಡಿಯೋ ಚಿತ್ರೀಕರಣ ಮಾಡ್ಕೊಳ್ಳಿ, ಆಡಿಯೋ ಚಿತ್ರ ನೀವು ಹಾಕಿದಿರ್ತೀರ, ನೀವು ಅವ್ನು ವಿಡಿಯೋ ಮಾಡ್ಕೊಳ್ತಾನೆ ಆಡಿಯೋ ಮಾಡ್ಕೊಳ್ಳೋದು ಎದುರಿರ್ತಾರೆ ಅಂತಂದರೆ ನೀವು ಅವ್ನ ಜೊತೆ ಸರಿ ನಡ್ಕೊಳ್ತಾನೆ ಇಲ್ಲಿ.